ನಮಸ್ಕಾರ ಎಲ್ರಿಗೂ, ಸಜ್ಜನಾರ್ಧನ್ ಸರ್ ಮಾತಾಡ್ತಾ ಇರೋದು ಕುಶಲ ವೇಕ್ಷೇಮ ಸೌಖ್ಯ ವೇ. ವೆಲ್ಕಮ್ ಬ್ಯಾಕ್ ಟು ಗಣೇಶ್ ಕಾರಂತ್ ಕ್ರಿಕ್ ಟಾಕ್ಸ್ ಯೂಟ್ಯೂಬ್ ಚಾನಲ್. IPL ಆಕ್ಷನ್ ನಿನ್ನೆ ಮುಗಿತು. ನಿನ್ನೆ ರಾತ್ರಿ ಮಧ್ಯರಾತ್ರಿ 12 ಗಂಟೆಗೆ ಅಪ್ಲೋಡ್ ಮಾಡಿದಂಥ ವಿಡಿಯೋ, RCB ಆಕ್ಷನ್ ಕಂಪ್ಲೀಟ್ ಆಕ್ಷನ್ ಹೇಗಿತ್ತು, ಟೀಮ್ ಹೇಗೆ ಕಾಣ್ತದೆ, ಇಂಪ್ಯಾಕ್ಟ್ ಪ್ಲೇಯರ್ ಯಾರಿರ್ಬೋದು, ಬೆಂಚ್ ಸ್ಟ್ರೆಂತ್ ಎಂತ ಉಂಟು, ಈ ಥರದ್ದು ಪೂರ್ತಿ ಒಂದು ಸಂಕ್ಷಿಪ್ತವಾಗಿ ಒಂದು ವಿಡಿಯೋ ಮಾಡಿದ್ದೆ. ಅದಕ್ಕೆ ಎಂಥ ಬೆಂಬಲ ನಿಮ್ಮ ಕಡೆಯಿಂದ ಸಿಕ್ಕಾಪಟ್ಟೆ ಖುಷಿಯಾಯಿತು. 24 ಅವರ್ಸ್ ಆಗಲಿಲ್ಲ, ಅದರೊಳಗಡೆ 1.5 ಲಕ್ಷ ಜನ ನೋಡಿದ್ದಾರೆ ಚಾನಲಿಗೆ, ಒಂದಿಷ್ಟು ಹೊಸ ಸಬ್ಸ್ಕ್ರೈಬರ್ಸ್ ಹುಟ್ಟಿಕೊಳ್ತಿದ್ದಾರೆ. ನಿಮಗೆಲ್ಲರಿಗೂ ಸಹ ನಾ ಆಭಾರಿಯಾಗಿದ್ದೇನೆ. ಆ್ಯಂಡ್ ಇವತ್ತು ಕಮ್ಯುನಿಟಿ ಟ್ಯಾಬಲ್ಲಿ ಕೇಳಿದ್ದೆ ಎಲ್ಲ ತಂಡಗಳ ವಿಡಿಯೋ ಮಾಡಬೇಕು ಅಂತ, ನೀವೆಲ್ಲರೂ ಕೇಳ್ತಾ ಇದ್ದೀರಿ. ಬಟ್ ಯಾವ ತಂಡದ ವಿಡಿಯೋ ಫಸ್ಟ್ ಮಾಡಬೇಕು ನನಗೆ ಆರ್ಡರ್ ಗೊತ್ತಾಗಬೇಕು. ಆದ್ದರಿಂದ ಕಮೆಂಟ್ ಸೆಕ್ಷನಲ್ಲಿ ಯಾವ ಕಮೆಂಟಿಗೆ ಜಾಸ್ತಿ ಲೈಕ್ ಬರ್ತದೆ ನಾ ಅದ್ರ ಮೇಲೆ ವಿಡಿಯೋ ಮಾಡ್ತೇನೆ ಅಂತ ಎಲ್ಲ ತಂಡಗಳಿದ್ದು ಕಮೆಂಟ್ ಹಾಕಿದ್ದೆ ನಾನು. ಮುಂಬೈ ಫ್ಯಾನ್ಸ್ ಲೈಕ್ ಇಯರ್, ಚೆನ್ನೈ ಫ್ಯಾನ್ಸ್ ಲೈಕ್ ಇಯರ್ ಆ ಥರ ಅಂತ ಅಂದ್ಕೊಂಡು, ಈಗ ಅದಕ್ಕೆ ಒಂದು ಉತ್ತರ ಸಿಕ್ಕಿದೆ. ಹೈಯೆಸ್ಟ್ ಲೈಕ್ ಮುಂಬೈಗೆ ಬಂದಿತ್ತು, ಸೆಕೆಂಡ್ ಹೈಯೆಸ್ಟ್ CSKಗೆ ಬಂದಿತ್ತು, ಹಾಗೆ ಲಿಸ್ಟ್ ಗೋಸ್ ಆನ್. ಸೊ ಅದಕ್ಕೆ ಈಗ ನಾನು ಮುಂಬೈ ಇಂಡಿಯನ್ಸ್ ತಂಡದ ಆಕ್ಷನ್ ಹೇಗಿತ್ತು, ಅವರ ಪ್ಲೇಯಿಂಗ್ ಇಲೆವೆನ್ನು, ಇಂಪ್ಯಾಕ್ಟ್ ಪ್ಲೇಯರು ಮತ್ತು ಬ್ಯಾಕಪ್ ಪ್ಲೇಯರ್ಸು, ಬೆಂಚ್ ಸ್ಟ್ರೆಂತೆಲ್ಲ ಯಾವ ಥರ ಇರ್ಬೋದು ಅಂತ ವಿಡಿಯೋ ಮಾಡ್ತಾ ಇದ್ದೇನೆ. ಒಂದು ಅವರು ಮುಂಬೈ ಇಂಡಿಯನ್ಸು ಆಕ್ಷನ್ಗೆ ಬರುವ ಮುಂಚೆ ಅವರು ಆಕ್ಷನ್ ಇದು ತಲೆಬಿಸಿಯೇ ಇರಲಿಲ್ಲ ಅವರಿಗೆ, ಯಾಕಂತಂದರೆ ಅವರು ರಿಟೆನ್ಷನಲ್ಲಿಯೇ ಗೆದ್ದಾಗಿದೆ. ಎಂಥ ರಿಟೆನ್ಷನ್ ಅಂದರೆ ಅವ್ರು ರಿಟೈನ್ ಮಾಡಿರೋ ಎಲ್ಲ ಆಟಗಾರರು ಮ್ಯಾಚ್ ವಿನ್ನರ್ಸ್. 5 ಜನ ಕ್ಯಾಪ್ಡ್ ಪ್ಲೇಯರ್ಸ್, ಅದು ಯಾರೆಲ್ಲ, ರೋಹಿತ್ ಶರ್ಮಾ, ತಿಲಕ್ ವರ್ಮಾ, ಹಾರ್ದಿಕ್ ಪಾಂಡ್ಯ, ಬುಮ್ರಾ ಮತ್ತು ಸ್ಕೈ, ಎಲ್ಲರೂ ಸಹ ಮ್ಯಾಚ್ ವಿನ್ನರ್ಸ್ ಮಾರೆ. ಬುಮ್ರಾ ಎಂಥ ಪ್ರಳಯಾಂತಕಾರಿ ಬೌಲರ್ ಅಂತ ನಿಮ್ಗೆ ಗೊತ್ತುಂಡು. ಸೂರ್ಯಕುಮಾರ್ ಯಾದವ್ T20ಗೆ ಹೇಳಿ ಮಾಡಿಸಿದ ಆಟಗಾರ. ತಿಲಕ್ ವರ್ಮಾ ಎಂಥ ರೆಡ್ ಹಾಟ್ ಫಾರ್ಮಲ್ಲಿದ್ದಾರೆ ಅಂತ ಗೊತ್ತುಂಟು. ರೋಹಿತ್ ಶರ್ಮಾ ಮ್ಯಾಚ್ ವಿನ್ನರ್, ಹಾರ್ದಿಕ್ ಪಾಂಡ್ಯ ಟ್ರೂ ಆಲ್ರೌಂಡರು. 5 ಜನರನ್ನ ಹೇಗೆ ಕನ್ವಿನ್ಸ್ ಮಾಡಿದ್ರು? ಓಕೆ, ತಿಲಕ್ ವರ್ಮಾ ಅವ್ರನ್ನ ಹೇಗೋ ಕನ್ವಿನ್ಸ್ ಮಾಡ್ಬೋದು, ಏ ಇರು ಮಾರ ನೀನು, 8 ಕೋಟಿ ಕೊಡ್ತೇವೆ, ನಾವೇ ಗ್ರೂಮ್ ಮಾಡಿರೋದು ನಿನ್ನನ್ನು, ನೀ ಇರು ಅಂತಂದರೆ ಆಯ್ತಣ ಅಂತ ಸುಮ್ಮನೆ ಒಪ್ಕೊಳ್ತಾರೆ. ಬಟ್ ಬೇರೆ ಇವ್ರು ಯಾರಲ್ಲ, ಈಗ ಬುಮ್ರಾ ಆಗಿರ್ಬೋದು, ಸ್ಕೈ ಆಗಿರ್ಬೋದು, ರೋಹಿತ್ ಶರ್ಮಾ ಆಗಿರ್ಬೋದು, ಇಲ್ಲ ನಾನು ಹೊರಗೆ ಹೋಗ್ತೀನಿ ಆಕ್ಷನಿಗೆ ಹೋಗ್ತೀನಿ ಅಂತ ಹೇಳಿದರೆ 3 ದಿವಸ ಕ್ಯಾಪ್ಟನ್ಸಿ ಮೆಟೀರಿಯಲ್ಲು ರೆಡಿ ಇರ್ತಾರದು. ಎಸ್ಪೆಷಲಿ ಬುಮ್ರಾ ಎಲ್ಲ ಹೋದರೆ 30 ಕೋಟಿಗೆ ಕ್ಲೀನಾಗಿ ಹೋಗ್ತಾಯಿದ್ರು. ಅಂಥವ್ರನ್ನ ಕನ್ವಿನ್ಸ್ ಮಾಡಿ ಹೇಗೋ ಮ್ಯಾನೇಜ್ ಮಾಡಿ ಬುಮ್ರಾಗೆ 18 ಕೋಟಿ ಕೊಟ್ಟು ಕ್ಯಾಪ್ಟನ್ ಹಾರ್ದಿಕ್ ಪಾಂಡ್ಯ, ಸೂರ್ಯಕುಮಾರ್ ಯಾದವ್ ಮತ್ತು ರೋಹಿತ್ ಶರ್ಮಾ ಅವರಿಗೆ ಒಂದು 16 ಕೋಟಿ ಕೊಟ್ಟು ಏನೊಂದು ಜುಗಾಡು ಮಾಡಿ ಅವರನ್ನು ಇಟ್ಟುಕೊಂಡ್ರಲ್ಲ, ಅಲ್ಲಿ ಆ ರಿಟೆನ್ಷನಲ್ಲಿ ಅವ್ರು ಗೆದ್ದಾಯಿತು. ಅದರ ಮೇಲೆ ಆ ಕೋರ್ ಟೀಮ್ ಮೇಲೆ ಇನ್ನೊಂದು ತಂಡವನ್ನು ಬಿಲ್ಡ್ ಮಾಡಬೇಕಿತ್ತು. ಒನ್ ವರ್ಡಲ್ಲಿ ಹೇಳೋದಿದ್ರೆ ಪ್ಲೇಯಿಂಗ್ ಇಲೆವೆನ್ ಚಿಂದಿ ಸೂಪರ್, ಪ್ಲೇಯಿಂಗ್ ಇಲೆವೆನ್ ಬಗ್ಗೆ ಮಾತಾಡುವಾಗಿಲ್ಲ, ಸೂಪರ್ ಪ್ಲೇಯಿಂಗ್ ಇಲೆವೆನ್. ಬಟ್ ಬಟ್ಟ ಎಂತ ಬ್ರೋ, ಬಟ್ ಬೆಂಚ್ ಸ್ಟ್ರೆಂತ್ ಇಲ್ಲ. ಬೆಂಚ್ ಸ್ಟ್ರೆಂತು ಯದ್ವಾ ತದ್ವಾ ಇನ್ಎಕ್ಸ್ಪೀರಿಯನ್ಸ್ಡ್ ಬೆಂಚ್ ಸ್ಟ್ರೆಂತ್. ಪ್ಲೇಯಿಂಗ್ ಇಲೆವೆನ್ ಬಗ್ಗೆ ಯಾವುದೇ ಟೆನ್ಷನ್ ಇಲ್ಲ ಅಂತ ಕಾಣ್ತದೆ ಅವರಿಗೆ ಮುಂಬೈಗೆ. ಬಟ್ ಬೆಂಚ್ ಸ್ಟ್ರೆಂತ್ ನಂಗೆ ನೋಡಿದಾಗ ಒಂದು ಚೂರು ಸಹ ಎಕ್ಸ್ಪೀರಿಯನ್ಸ್ಡ್ ಅವ್ರು ಯಾರು ಸಹ ಇಲ್ವಲ್ಲ, ಇದೆಂತ ಇದು. ಬ್ಯಾಕಪ್ ಪ್ಲೇಯರ್ಸ್ ಇದ್ದಾರೆ, ಬ್ಯಾಕಪ್ ಪ್ಲೇಯರ್ಸ್ ಕೂಡ ಪರವಾಗಿಲ್ಲ, ಬಟ್ ಬೆಂಚ್ ಸ್ಟ್ರೆಂತ್ ನನಗೆ ಸ್ವಲ್ಪ ಟೆನ್ಷನ್ ಆಯಿತು. ಎಲ್ಲಿಯಾದರೂ ಯಾರಿಗಾರು ಇಂಜುರಿ ಎಲ್ಲ ಆದರೆ, ಇನ್ನೂ ಸಹ IPL ಸ್ಟಾರ್ಟ್ ಆಗಲಿಕ್ಕೆ ಟೈಮ್ ಉಂಟು, ಇಂಜುರಿ ಎಲ್ಲ ಆದರೆ ಅವಾಗ ಸ್ವಲ್ಪ ವರಿ ಮಾಡುವಂಥ ಒಂದು ವಿಚಾರ. ಇಲ್ಲೇ ಬರೀ ಪ್ಲೇಯಿಂಗ್ ಇಲ್ಲವೇ ನೋಡಿದರೆ ಚಿಂದಿ ಚಿತ್ರಾನ್ನ. ಈ ಟೀಮ್ ಇಟ್ಕೊಂಡು ಪ್ಲೇಯಿಂಗ್ ಇದು ಕಪ್ ವಿನ್ ಆಗ್ಬೋದಾ? ಫಸ್ಟ್ ಟೀಮ್ ನೋಡುವ. ಸಿ ಎಸ್, ರೋಹಿತ್ ಶರ್ಮಾ, ಸ್ಕೈ, ತಿಲಕ್ ವರ್ಮಾ, ಹಾರ್ದಿಕ್ ಪಾಂಡ್ಯ ಮತ್ತು ಬುಮ್ರಾ ಅವರಿದ್ದಾರೆ. ಈಗ ಅವರಿಗೆ ಒಬ್ಬ ವಿಕೆಟ್ ಕೀಪರ್ ಬ್ಯಾಟ್ಸ್ಮನ್ ಬೇಕಿತ್ತು. ಅದಕ್ಕೆ ಬೇಸ್ ಪ್ರೈಸ್ಗೆ ರಿಕಲ್ಟನ್ ಅವರು, ಸೌತ್ ಆಫ್ರಿಕಾದ ರಿಕಲ್ಟನ್ ಅವರು ಸಿಕ್ಕಿದ್ರು. ಸೊ ಮೋಸ್ಟ್ ಪ್ರಾಬಬ್ಲಿ ರೋಹಿತ್ ಶರ್ಮಾ ಅವರ ಜೊತೆ ರಿಕಲ್ಟನ್ ಅವರು ಓಪನಿಂಗ್ ಮಾಡ್ತಾರೆ. ಅದಾದಮೇಲೆ 1 ಡೌನು No. 3 ಪೊಸಿಷನ್ ನಾನು ಹಾಗೆ ಬಿಡ್ತೇನೆ, ಅವ್ರ ಬಗ್ಗೆ ನಾನು ಲಾಸ್ಟಿಗೆ ಮಾತಾಡ್ತೇನೆ. ಸೂರ್ಯಕುಮಾರ್ ಯಾದವ್ ಅವರು No. 4 ಬರ್ತಾರೆ, ಅದಾದಮೇಲೆ ತಿಲಕ್ ವರ್ಮಾ ಅವರು ಬರ್ತಾರೆ, ಅದಾದಮೇಲೆ ಹಾರ್ದಿಕ್ ಪಾಂಡ್ಯ ಅವರು. ಎಸ್, ಅದಾದಮೇಲೆ ಒಂದು ಸ್ಲಾಟ್ ಹಾರ್ದಿಕ್ ಪಾಂಡ್ಯ ಅವರೇ ಫಿನಿಷರ್. ಬಟ್ ಆದರೂ ಕೂಡ ಇನ್ನೊಂದು ಬ್ಯಾಟಿಂಗ್ ಡೆಪ್ತ್ ಬೇಕಲ್ಲ, ಅದಕ್ಕೆ ನಮನ್ ಧೀರ್ ಅವರನ್ನು RTMಅಲ್ಲಿ ಪರ್ಚೇಸ್ ಮಾಡಿದರು. 5.25 crore ಅನ್ಕ್ಯಾಪ್ಡ್ ಪ್ಲೇಯರ್, ತಂಡದಲ್ಲಿ ಒಬ್ಬ ಅನ್ಕ್ಯಾಪ್ಡ್ ಪ್ಲೇಯರ್ ಇರಬೇಕಲ್ಲ. ಸೊ ನಮನ್ ಧೀರ್ RTMಅಲ್ಲಿ 30 ಲ್ಯಾಕ್ ಬೇಸ್ ಪ್ರೈಸಿಂದ 5.25 ಹೋಗಿದ್ದು. ಚಿಂದಿ ಪ್ಲೇಯರ್, ಒಳ್ಳೆ ಟೆಂಪರ್ಮೆಂಟ್ ಉಂಟು, ಒಂದು 2 ಮ್ಯಾಚ್ ತುಂಬ ಚಂದ ಮಾಡಿ ಆಡಿದರು ಮುಂಬೈ ಇಂಡಿಯನ್ಸಿಗೆ. ಸೊ ನಮನ್ ಧೀರ್ ಅವರು ಈ ಸ್ಲಾಟಿಗೆ ಫಿಟ್ ಆಗ್ತಾರೆ, ಕರೆಕ್ಟಾಗಿ ಫಿಟ್ ಆಗ್ತಾರೆ. ಅದಾದಮೇಲೆ ಒಂದು ಸ್ಪಿನ್ನರ್ನ ತಗೊಂಡ್ರು, ಮಿಸ್ಟ್ರಿ ಸ್ಪಿನ್ನರ್, ಸೂಪರ್ ಬೈ. ನಾನು RCB ತಗೋಬಹುದು ಅಂತ ಅಂದ್ಕೊಂಡಿದ್ದೆ, ಬಟ್ RCB ದ ಬಗ್ಗೆ ಮಾತಾಡೋದಿಲ್ಲ ಈಗ, ನಾನು ನಿನ್ನೆಯೇ ಮಾತಾಡಿದ್ದೇನೆ. ಸೊ ಗಜನ್ ಫರ್ ಸಿಕ್ಕಾಪಟ್ಟೆ ಚಂದ ಮಾಡಿ ಬಾಲ್ ಆಗ್ತಾನೆ, ಕ್ಲಿಪ್ಪಿಂಗ್ಸ್ ಎಲ್ಲ ನೋಡಿದ್ದೇನೆ ಅವ್ರದ್ದು.
ಮಿಸ್ಟ್ರಿ ಸ್ಪಿನ್ನರ್. ನಂಗೆ ಅವ್ರದ್ದು ಫ್ಲಿಪ್ಪರ್ ಮತ್ತು ಗೂಗ್ಲಿ ಭಾರಿ ಇಷ್ಟ, ತುಂಬ ಚೆನ್ನಾಗಿ ಅಂದರೆ ಮಿಸ್ಟ್ರಿ ಯಾವ ಗೆಸ್ ಮಾಡ್ಲಿಕ್ಕೆ ಆಗೋದಿಲ್ಲ ಎಲ್ಲಿ ಹೋಗ್ತದೆ ಅಂತ. ಅವ್ರು ತುಂಬ ಇಂಪಾರ್ಟೆಂಟ್ ರೋಲ್ ಪ್ಲೇ ಮಾಡ್ತಾರೆ. ಗಜಾನ್ ಫರ್ ಅವರನ್ನು ಜಸ್ಟ್ 4.8 crore ತೊಗೊಂಡಿದ್ದು ಒಳ್ಳೆ ಡೀಲ್. ಅದಾದಮೇಲೆ ಏನು ಪೇಸ್ ಅಟ್ಯಾಕ್ ಏನಿದೆ, ಬುಮ್ರಾಗೆ ಸಪೋರ್ಟಿವ್ ಸಿಸ್ಟಮ್ ಆಗಿ ನಿಂತ್ಕೊಡ್ಲಿಕ್ಕೆ ಬೋಲ್ಟ್ ಮತ್ತು ದೀಪಕ್ ಚಹರ್ ಎರಡು ಸಹ ಚಿಂದಿ ಚಿತ್ರಾನ್ನ ಬೈ. ಎಸ್ಪೆಷಲಿ ಬೋಲ್ಟ್ ಪವರ್ ಪ್ಲೇಲೇ ಅವರ ಓವರ್ ಮುಗಿಸಿಬಿಡ್ತಾರೆ 12.5 crore. ಸ್ವಲ್ಪ ಕಾಸ್ಟ್ಲಿ ಆಗಿಗೆ ಅಂತ ಅನ್ನಿಸ್ಬೋದು, ಬಟ್ ಬೋಲ್ಟ್ ಬೇಕು ಅಂತ ಸುಮಾರು ತಂಡಗಳು ಖಂಡಿತವಾಗಿ ಸಹ ಬೋಲ್ಟ್ ಅವ್ರನ್ನ ತಮ್ಮ ರೇಡರಲ್ಲಿ ಇಟ್ಕೊಂಡಿದ್ರು. ಬೋಲ್ಟ್ ಅವ್ರು ಸಿಕ್ಕಿದ್ರು. ದೀಪಕ್ ಚಹರ್ ಅವ್ರನ್ನ CSK ಬೈ ಮಾಡಲಿಲ್ಲ. 9.25 crore ದೀಪಕ್ ಚಹರ್ ಅವರು ಸೇಲ್ ಆದರು. ಸೊ ದೀಪಕ್ ಚಹರ್ ಮತ್ತು ಬೋಲ್ಟ್ ಅವರು ಅಪ್ ಫ್ರಂಟ್ ಬಾಲ್ ಆಗ್ತಾರೆ. ಮೇ ಬಿ ಒಂದು ಓವರ್ ಮಾತ್ರ ಬುಮ್ರಾ ಅವರು ಪವರ್ ಪ್ಲೇಯಲ್ಲಿ ಬೌಲಿಂಗ್ ಹಾಕ್ಬೋದು. ರಿಮೈನಿಂಗ್ 3 overs ಅವರು ಡೆತ್ ಓವರ್ಸಲ್ಲಿ ಹಾಕ್ತಾರೆ. ಮತ್ತು ಅವರಿಗೆ ಹಾರ್ದಿಕ್ ಪಾಂಡೆ ಅವರ ಬೌಲಿಂಗ್ ಕೂಡ ಉಂಟು ತಂಡಕ್ಕೆ, ಅವರೊಂದು 2-3 overs ಹಾಕ್ಬೋದು. ಮತ್ತು ಇಂಪ್ಯಾಕ್ಟ್ ಪ್ಲೇಯರ್ ಆಗಿ, ಇಂಪ್ಯಾಕ್ಟ್ ಪ್ಲೇಯರ್ ಹೇಳುವ ಮುಂಚೆ ನಂಬರ್ 3 ಬಗ್ಗೆ ಮಾತಾಡಬೇಕಲ್ಲ. ಸಿ ಇಲ್ಲಿ ಟಿಮ್ ಡೇವಿಡ್ ನಿಮಗೆ ಕಾಣ್ತಾ ಇಲ್ಲ, ಲಾಸ್ಟ್ ಮಿನಿಟಿಗೆ ಏನೇನೋ ಆಗಿ ಈಗ ಇವರಿಗೆ ನಂಬರ್ 3 ಬ್ಯಾಟ್ಸ್ಮನ್ ಬೇಕಿತ್ತು, ಯಾರು ಸಿಗ್ತಾ ಇಲ್ಲ. ಮುಂಬೈ ಆ ಒಂದು ಫೇಸಲ್ಲಿ ಆ ಟೈಮಲ್ಲಿ ಸ್ವಲ್ಪ ಟೆನ್ಷನ್ಗೆ ಒಳಗಾಗಿದ್ದಂತೂ ಹೌದು. ಅವರಿಗೆ ನೋ ಮ್ಯಾಟರ್ ವಾಟ್ ಒಬ್ಬ ಸಾಲಿಡ್ ನಂಬರ್ 3 ಬ್ಯಾಟ್ಸ್ಮನ್ ಬೇಕಿತ್ತು. ಅಲ್ಲಿ ಇದ್ದದ್ದು ವಿಲ್ ಜಾಕ್ಸ್ ಮಾತ್ರ. ವಾರ್ನರ್ ಎಲ್ಲ ಇದ್ದರು ಇಲ್ಲ ಅಂತಲ್ಲ, ಬಟ್ ನನಗೆ ಅಂದ್ಕೊಂಡಿದ್ದೆ ವಾರ್ನರ್ ಎಲ್ಲ ಅನ್ಸೋಲ್ಡ್ ಆಗ್ತಾರೆ, ಯಾರು ಸಹ ಇಂಟ್ರೆಸ್ಟ್ ತೋರಿಸೋದಿಲ್ಲ ಈ IPL ಅಂತ. ವಿಲ್ ಜಾಕ್ಸ್ ಒಂದು ಇದ್ದರು ಆ ಒಂದು ಪೊಸಿಷನ್ಗೆ. ವಿಲ್ ಜಾಕ್ಸ್ ಅವ್ರನ್ನ 5.25 crore ಮುಂಬೈ ಅವರು ಬೈ ಮಾಡಿದಾಗ RCB RTM ಕಾರ್ಡ್ ಎತ್ತಲಿಲ್ಲ. ಏನು ಸಿ ಇಂಟರ್ನಲ್ ಡೀಲ್ ಇರ್ಬೋದು ಇಲ್ಲ ಅಂತೇಳಿ ಹೇಳಲಿಕ್ಕೆ ಆಗೋದಿಲ್ಲ. ನಾವು ನಿಮಗೆ ಟಿಮ್ ಡೇವಿಡ್ ಕೊಡ್ತೇವೆ, ಹಣ ದಯವಿಟ್ಟು ನನಗೆ ನೀನು ವಿಲ್ ಜಾಕ್ಸ್ ಕೊಡು ಮಾರೆ, ನಿಮಗೆ ಫಿನಿಷರ್ ಬೇಕು, ನಮಗೆ ಒನ್ ಡೌನಲ್ಲಿ ಒಬ್ಬ ಬ್ಯಾಟ್ಸ್ಮನ್ ಬೇಕು. ನಿಮ್ಗೆ ಆಲ್ರೆಡಿ ಇದ್ದಾರೆ ಒನ್ ಡೌನಲ್ಲಿ ಎಲ್ಲ ಇದ್ದಾರೆ, ಪಾಡಿದ್ದಾರೆ ಅವ್ರು ಇವರೆಲ್ಲ ಇದ್ದಾರೆ, ಓಪ್ನರ್ ಕೂಡ ಸಾಲ್ಟ್ ಇದ್ದಾರೆ, ಸೊ ವಿಲ್ ಜಾಕ್ಸ್ ಅವ್ರನ್ನ ಬಿಟ್ಕೊಡಿ ಅಂತ ಅಂದಿರ್ಬೋದು ಮುಂಬೈ ಅವರು ಹೇಳಿರ್ಬೋದು. ಇವರು RTM ಯೂಸ್ ಮಾಡಲಿಲ್ಲ, RCB ಇವರಿಗೆ ಕರೆಕ್ಟ್ ನಂಬರ್ 3 ಅಲ್ಲಿ ವಿಲ್ ಜಾಕ್ಸ್ ಅವರು ಬಂದು ಕೂತಿದ್ದಾರೆ. ಸೊ ಪ್ಲೇಯಿಂಗ್ 11 ನೋಡಿದಾಗ ನಿಮಗೆ ಏನು ಟೆನ್ಷನ್ ಕಾಣೋದಿಲ್ಲ. ರಿಕಲ್ಟನ್ ಅವ್ರ ಬಗ್ಗೆ ಒಂದು ಸ್ವಲ್ಪ ನಿಮಗೆ ಡೌಟ್ ಇರ್ಬೋದು, ಹೇಗೆ ಆಡ್ತಾರೆ ಮಾರೆ, ಈಸಿ ವರ್ತ್ ಸ್ವಲ್ಪ ಇವರ ಆಟ ಡಿಕಾಕಿದ ಆಟಕ್ಕೆ ಸ್ವಲ್ಪ ಹೋಲ್ತದೆ, ಇವರು ಕೂಡ ಲೆಫ್ಟ್ ಹ್ಯಾಂಡರ್, ಸೊ ಇವರ ಆಟ ಹೋಲ್ತದೆ, ಬಟ್ ಈಸಿ ವರ್ತ್ ಆ ಒಂದು ಅಂದರೆ ಆ ಪೊಸಿಷನಲ್ಲಿ ಆಡಲಿಕ್ಕೆ ಮುಂಬೈಯಲ್ಲಿ ಆಡಲಿಕ್ಕೆ ವರ್ತ್ ಗೊತ್ತಿಲ್ಲ. ಬಟ್ ಟೆನ್ಷನ್ ಬೇಡ, ಯಾಕಂತಂದರೆ ಇಂಪ್ಯಾಕ್ಟ್ ಪ್ಲೇಯರ್ ಆಗಿ ರಾಬಿನ್ ಮಿನ್ಸ್ ಇದ್ದಾರೆ. ಇವರಿಗೆ ಒಂದು ಬ್ಯಾಟಿಂಗಿಗೆ ಒಬ್ಬ ಪ್ಲೇಯರ್ ಬೇಕು ಅಂತಿದ್ರೆ, ಇಲ್ಲದಿದ್ದರೆ ಸ್ಪಿನ್ನರ್ ಆಗಿ ಕರಣ್ ಶರ್ಮಾ ಅವರಿದ್ದಾರೆ. ಇಂಪ್ಯಾಕ್ಟ್ ಪ್ಲೇಯರ್ಸ್ ಕರಣ್ ಶರ್ಮಾ / ರಾಬಿನ್ ಮಿನ್ಸ್. ಕರಣ್ ಶರ್ಮಾ ಅವರು 50 lakh ಬಂದರೆ ರಾಬಿನ್ ಮಿನ್ಸ್ ಅವರು 65 lakh ಸೇಲ್ ಆದರು. ಜಾರ್ಖಂಡಿನ ಪ್ರತಿಭೆ, ಐ ಥಿಂಕ್ GTL ಇದ್ದರು ಅಂತ ಕಾಣ್ತದೆ. GT ಆಡಬೇಕಿತ್ತು, ಏನೋ ಆಕ್ಸಿಡೆಂಟ್ ಆಯಿತು ಅವರಿಗೆ, ಏನೋ ಕೇಳಿದ್ದೆ. ಇವರೇ ಅಂತ ಅನ್ನಿಸ್ತದೆ ರಾಬಿನ್ ಮಿನ್ಸು. ಇಲ್ಲಿ ಆದರೂ ರಾಬಿನ್ ಮಿನ್ಸ್ ಇಂಪ್ಯಾಕ್ಟ್ ಪ್ಲೇಯರ್ ಆಗಿ ತುಂಬ ಇಂಪ್ಯಾಕ್ಟ್ ಕ್ರಿಯೇಟ್ ಮಾಡಿದರೆ, ಆ್ಯಂಡ್ ರಿಕಲ್ಟನ್ ಔಟ್ ಆಫ್ ಫಾರ್ಮ್ ಹೋದರೆ ರಾಬಿನ್ ಮಿನ್ಸ್ ಅವರ ಡೈರೆಕ್ಟಾಗಿ ಪ್ಲೇಯಿಂಗ್ ಇಲೆವನ್ಗೆ ಬಂದರೂ ಬರ್ಬೋದು. ಬ್ಯಾಕಪ್ ಪ್ಲೇಯರ್ಸ್ ಬಗ್ಗೆ ಥಿಂಕ್ ಮಾಡುವ. ಈಗ ಅಲ್ಲಿ ಗಜಾನ್ ಫರ್ ಓಕೆ, ಮಿಸ್ಟ್ರಿ ಸ್ಪಿನ್ನರ್ ಎಲ್ಲ ಸಹ ಹೌದು, ಬಟ್ ಚಂದ ಮಾಡಿ ಪರ್ಫಾರ್ಮ್ ಮಾಡೋದಿದ್ರೆ ಒಬ್ಬ ಇನ್ನೊಂದು ಸ್ಪಿನ್ನರ್ ಬೇಕಲ್ಲ. ಅದಕ್ಕೆ ಸ್ಯಾಂಟ್ನರ್ ಅವರನ್ನು ಬೇಸ್ ಪ್ರೈಸ್ಗೆ ಪರ್ಚೇಸ್ ಮಾಡಿದರು 2 crore ವರ್ತ್. ಅಯ್ಯೋ ಸ್ಯಾಂಟ್ನರ್ ಸ್ಟೀಲ್ ಡೀಲ್ ಇದಂತೂ ಯಾರು ಕೂಡ ಸ್ಯಾಂಟ್ನರ್ ಯಾಕೆ ಹೋಗಲಿಲ್ಲ ಅಂತ ನಂಗೆ ಗೊತ್ತಾಗಲಿಲ್ಲ. ಬೇಸ್ ಪ್ರೈಸ್ಗೆ ಸಿಕ್ಕಿದ್ರು ಸ್ಯಾಂಟ್ನರ್. ಬ್ರಿಲಿಯಂಟ್ ಬ್ರಿಲಿಯಂಟ್ ಸ್ಪಿನ್ ಆಲ್ರೌಂಡರ್, ನಾನು ಅಂದರೆ ಬೌಲಿಂಗ್ ಆಲ್ರೌಂಡರ್, ಬ್ಯಾಟಿಂಗ್ ಆಲ್ರೌಂಡರ್ ಅಂತ ಹೇಳೋದಿಲ್ಲ, ಬಟ್ ಒಂದು ಚಂದದ ಮಟ್ಟಿಗೆ ಬ್ಯಾಟಿಂಗ್ ಮಾಡ್ತಾರೆ. ಸೊ ಸ್ಯಾಂಟ್ನರ್ ಅವ್ರನ್ನ ಪರ್ಚೇಸ್ ಮಾಡಿದರು. ಬೋಲ್ಟ್ ಏನಾದ್ರು ಇಂಜುರಿ ಆದರೆ, ಅವ್ರಿಗೆ ವರ್ಷ ಸಹ ಆಗ್ತಾ ಬಂತು, ಇಂಜುರಿ ಆದರೆ ಅಥವಾ ಅವರ ಫಾರ್ಮ್ ಕೈ ಕೊಟ್ಟರೆ ಅಗೇನ್ ಒಂದು ಲೆಫ್ಟ್ ಆರ್ಮ್ ಪೇಸರ್ ಬೇಕು ಅಂತ ಟೋಪ್ಲಿ ಅವರನ್ನು ಅಗೇನ್ ಬೇಸ್ ಪ್ರೈಸ್ಗೆ ಪರ್ಚೇಸ್ ಮಾಡಿದರು 75 lakh. ಅದು ಕೂಡ ಒಂದು ಒಳ್ಳೆಯ ಬೈ. ಅದು ಬಿಟ್ಟರೆ ಇನ್ನೊಂದು ಬ್ಯಾಕಪ್ ಪ್ಲೇಯರ್ ಆಗಿ ಲಿಜಾರ್ಡ್ ವಿಲಿಯಮ್ಸ್ ಇದ್ದಾರೆ, ಅವರು ಸೌತ್ ಆಫ್ರಿಕಾಗೆ ಆಡ್ತಾರೆ, ಅವರನ್ನು ಕೂಡ ಬೇಸ್ ಪ್ರೈಸಲ್ಲಿ ತೊಗೊಂಡ್ರು 75 lakh. ಸೋ ಫಾರ್ ಸೋ ಗುಡ್. ಬಟ್ ಬೆಂಚ್ ಸ್ಟ್ರೆಂತ್ ಈಗ ನಿಮಗೆ ಬೆಂಚಲ್ಲಿ ಏನು ಕಾಣ್ತಾ ಇದ್ದಾರೆ ನೋಡಿ. ರಾಜ್ಭಾವ ಆಗಿರ್ಬೋದು, ರಾಜ್ಭಾವ ಆಲ್ರೌಂಡರು, ಅವ್ರಿಗೆ Under-19 ವರ್ಲ್ಡ್ ಕಪ್ 2022 ಅಲ್ಲಿ ಐ ಥಿಂಕ್ ಮ್ಯಾನ್ ಆಫ್ ದ ಮ್ಯಾಚ್ ಮ್ಯಾನ್ ಆಫ್ ದ ಸೀರೀಸ್ ಏನೋ ಬಂದಿತ್ತು. ಅರ್ಜುನ್ ತೆಂಡೂಲ್ಕರ್ ನಿಮ್ಗೆ ಗೊತ್ತುಂಟು ಆಬ್ವಿಯಸ್ಲಿ ಯಾಕೆ ಬೈ ಮಾಡಿರ್ತಾರೆ ಅಂತ, ಆಡಿಸ್ಲಿಕ್ಕೆ ಅಂತಲ್ಲ, ಒಂದು ಸಚಿನ್ ಅವರ ಮೇಲಿನ ರೆಸ್ಪೆಕ್ಟ್ಗೆ ಅವರ ಮಗನನ್ನು ಬೈ ಮಾಡಿದ್ದಾರೆ 30 lakh. ಆ್ಯಂಡ್ ಅಫ್ಕೋರ್ಸ್ ಯಾವ ತಂಡ ಕೂಡ ಇಂಟ್ರೆಸ್ಟ್ ತೋರಿಸೋದಿಲ್ಲ ಅಂತ ಸಹ ಗೊತ್ತಿತ್ತು, ಎಕ್ಸೆಪ್ಟ್ ಮುಂಬೈ. ಮತ್ತು ನೋಡಿ ಕೃಷ್ಣನ್, ಶ್ರೀಜಿತ್, ಅಶ್ವನಿ ಕುಮಾರು, ವಿಘ್ನೇಶ್, ಪುಥೂರ್, ಬೆವಾನ್ ಜಕೋಬ್ಸು, ಅವರು ಅಂದರೆ ಫಾರಿನ್ ಪ್ಲೇಯರ್ಸು,
ಮತ್ತು ಸತ್ಯನಾರಾಯಣ ರಾಜು ಟೋಟಲಿ ಇನ್ಎಕ್ಸ್ಪೀರಿಯನ್ಸ್ಡ್ ಬೆಂಚ್ ಸ್ಟ್ರೆಂತ್. ಸೊ ಅದೊಂದೇ ನನಗೆ ಕಳವಳಕಾರಿ ಅಂತ ಅನಿಸ್ತಾ ಇರೋದು ಮುಂಬೈದು. ಬಟ್ ಪ್ಲೇಯಿಂಗ್ ಇಲೆವೆನ್ ಇಂಪ್ಯಾಕ್ಟ್ ಪ್ಲೇಯರ್, ಇಬ್ಬರೇ ಇಂಪ್ಯಾಕ್ಟ್ ಪ್ಲೇಯರ್. ಈಗ ನಮಗೆಲ್ಲ ಯೂಶ್ವಲಿ ಎಂತಾಗ್ತದೆ, ಇಂಪ್ಯಾಕ್ಟ್ ಪ್ಲೇಯರಲ್ಲೇ ಒಂದಿಷ್ಟು ಆಪ್ಷನ್ಸ್ ಇರ್ತದಲ್ಲ, ಆ ಥರ ಆಪ್ಷನ್ಸ್ ಇಲ್ಲ ಅವರಿಗೆ. ಇಂಪ್ಯಾಕ್ಟ್ ಪ್ಲೇಯರ್ ಐದರ್ ಕರಣ್ ಶರ್ಮಾ ಅಥವಾ ರಾಬಿನ್ ಮಿನ್ಸ್ ಫಾರ್ ಶೋರ್. ಅದರಲ್ಲಿ ಜಾಸ್ತಿ ಆಪ್ಷನ್ ಇಲ್ಲ. ಸುಮ್ಮನೆ ಹೆಸರಿಗೆ ಹಾಕ್ಬೋದು ಅಷ್ಟೇ, ಮ್ಯಾಚ್ ಸ್ಟಾರ್ಟ್ ಆಗುವಾಗ ಅರ್ಜುನ್ ತೆಂಡೂಲ್ಕರ್, ರಾಜ್ ಬಾವ ಅಂತ ಇಂಪ್ಯಾಕ್ಟ್ ಪ್ಲೇಯರ್ ಲಿಸ್ಟಲ್ಲಿ ಹಾಕ್ಬೋದು. ಬಟ್ ಶ್ಯೂರ್ ಶಾಟ್ ನಿಮಗೆ ಕಣ್ಣಿಗೆ ಕಾಣೋದು ಯಾವುದು ಅಂತಂದರೆ ಐದರ್ ಇಟ್ ವಿಲ್ ಬಿ ಕರಣ್ ಶರ್ಮಾ ಅಥವಾ ರಾಬಿನ್ ಮಿನ್ಸ್ ಅಂತ ನಂಗೆ ಅನ್ನಿಸ್ತಾ ಇರೋದು. ಬ್ಯಾಕಪ್ ಪ್ಲೇಯರ್ಸ್ ಚೆನ್ನಾಗಿದ್ದಾರೆ, ಸ್ಯಾಂಟ್ನರ್ ಮತ್ತು ಟೋಪ್ಲಿ. ವಿಲಿಯಮ್ಸಿಗೆ ಸಿಗೋದು ಡೌಟು, ಪ್ಲೇಯಿಂಗ್ ಇಲೆವೆನಲ್ಲಿ ಆಡಲಿಕ್ಕೆ ಯಾವತ್ತೂ ಕೂಡ ಈಗ 14-15 ಮ್ಯಾಚ್ ವಾಟ್ ಎವರ್ 14 ಮ್ಯಾಚ್ ಉಂಟಲ್ಲ, ಹಾಂ ಆಡಲಿಕ್ಕೆ ಸಿಗೋದು ಡೌಟು. ಟೋಪ್ಲಿ ಅಥವಾ ಸ್ಯಾಂಟ್ನರ್ ಇಲ್ಲಿ ಯಾರು ರಿಪ್ಲೇಸ್ ಮಾಡ್ಬೋದು. ಈ ಟೀಮು ಕಪ್ ಗೆಲ್ಲುವಂತಹ ಟೀಮ. ಪ್ಲೇಯಿಂಗ್ ಇಲೆವೆನ್ ನೋಡಿದಾಗ ಕಪ್ ಗೆದ್ರೆ ಏನೂ ಆಶ್ಚರ್ಯ ಇಲ್ಲ, ಎಲ್ಲ ಮ್ಯಾಚ್ ವಿನ್ನರ್ಸ್ ತುಂಬಿ ತುಳುಕ್ತಾ ಇದ್ದಾರೆ. ಅವರಿಗೆ ಟೆನ್ಷನ್ ಇರೋದು ಎರಡೇ ಪಾಯಿಂಟ್ ಟೆನ್ಷನ್ ಇರೋದು, ಒಂದು ರಿಕಲ್ಟನ್, ಇನ್ನೊಂದು ವಿಲ್ ಜ್ಯಾಕ್ಸ್. ರಿಕಲ್ಟನ್ ಅವರು ಡಿಕಾಕ್ ಥರ ಆಟವನ್ನು ಆಡ್ತಾರ ಗೊತ್ತಿಲ್ಲ, ಕಾದು ನೋಡಬೇಕು. ವಿಲ್ ಜ್ಯಾಕ್ಸ್ ಬಗ್ಗೆ ಏನು ಬ್ರೋ ಟೆನ್ಷನ್, ಎಂತ ಸಾವ ಎಂತ ಮಾತಾಡ್ತಿದ್ದೀರಿ? ಯಾಕೆಂತಂದರೆ ವಿಲ್ ಜ್ಯಾಕ್ಸ್ ಏನು ಆರ್ ಸಿ ಬಿಯಲ್ಲಿದ್ದಾಗ ಒಂದು 100 ಹೊಡೆದ್ರು, ಅದಾದ ಅಂಥ ಒಂದು ಇನ್ನಿಂಗ್ಸ್ ಬರಲಿಲ್ಲ. ಮತ್ತು ಅವರ ಪರ್ಸ್ನಲ್ ಫಾರ್ಮ್ ಅಂತ ಒಂದು ಇರ್ತದಲ್ಲ, ಪರ್ಸ್ನಲ್ ಫಾರ್ಮು ತುಂಬ ಕೆಟ್ಟದಾಗಿ ಉಂಟು. ಏನು ಹೇಳಿಕೊಳ್ಳುವಂಥ ಪ್ರದರ್ಶನ ಇಂಗ್ಲೆಂಡ್ ಸೈಡಿಗೆ ವಿಲ್ ಜ್ಯಾಕ್ಸ್ ಅವರ ಕಡೆಯಿಂದ ಇಲ್ಲಿಯ ತನಕ ಬರಲಿಲ್ಲ. ಸೊ ಅವರ ಪರ್ಸ್ನಲ್ ಫಾರ್ಮ್ ಕೈ ಕೊಟ್ಟಿದೆ, ಇನ್ನೂ ಸಹ ಟೈಮ್ ಉಂಟು. ಇದು ನವಂಬರು, ಇದು ಐ ಪಿ ಎಲ್ ಸ್ಟಾರ್ಟ್ ಆಗೋದು ಮಾರ್ಚ್ ಮಿಡ್ಡಿಂದ, ಸೊ ಹೇಳಲಿಕ್ಕಾಗೋದಿಲ್ಲ ಟೈಮ್ ಇರುವಾಗ ಫಾರ್ಮ್ ಗಿರ್ ಮೇಲೆ ಬಂದು ಬಿಡ್ಬೋದು. ಸ್ವಲ್ಪ ಡೌಟ್ಫುಲ್ ಆಗಿದ್ದಾರೆ ಮುಂಬೈ, ಇವರಿಬ್ಬರು ಹೇಗೆ ಮರ ಪರ್ಫಾರ್ಮ್ ಮಾಡ್ತಾರೋ ಇಲ್ವೋ ಅಂತ. ಅದು ಬಿಟ್ಟರೆ ಎಲ್ಲರೂ ಕೂಡ ಮ್ಯಾಚ್ ವಿನ್ನರ್ಸೇ ಇದ್ದಾರೆ. ಸೊ ಸೂಪರ್ ಸ್ಕ್ವಾಡ್ ಎಕ್ಸೆಪ್ಟ್ ಬೆಂಚ್ ಸ್ಟ್ರೆಂತ್. ನಂಗೆ ಬೆಂಚ್ ಸ್ಟ್ರೆಂತ್ ನನಗೆ ಪರ್ಸ್ನಲಿ ಇಷ್ಟ ಆಗಲಿಲ್ಲ ಅಷ್ಟೇ, ನಿಮ್ಗೆ ಇಷ್ಟ ಆಗಬೇಕಂತೇನಿಲ್ಲ ಅಥವಾ ಬೆಂಚ್ ಸ್ಟ್ರೆಂತ್ ಕಟ್ಕೊಂಡು ಎಂಥ ಕರ್ಮ ಆಗಬೇಕಂತಲೂ ಇಲ್ಲ. ಬಟ್ ಸಾಲಿಡ್ ಟೀಮು, ಕಂಗ್ರ್ಯಾಚುಲೇಷನ್ಸ್ ಮುಂಬೈ ಇಂಡಿಯನ್ಸ್. ಮುಂಬೈ ಇಂಡಿಯನ್ಸ್ ಫ್ಯಾನ್ಸ್, ನಿಮಗೆ ಏನು ಅನಿಸಿತು ಅಂತ ದಯವಿಟ್ಟು ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಹಾಗೆ ನಾಳೆ ಚೆನ್ನೈ ಸೂಪರ್ ಕಿಂಗ್ಸಿದು ವಿಡಿಯೋ ಬರ್ತದೆ. ಸರಿ ಹಾಗಾದರೆ ಬರುವ, ನಮಸ್ಕಾರ.